ಸರ್ವೆಯ ವೇಳೆ ಹಣವನ್ನ ಪಡೆದಿದ್ದ ಸರ್ವೆಯರನ್ನ ಅಮಾನತು ಮಾಡಲಾಗಿದೆ. ವಿಡಿಯೋ ಆಧರಿಸಿ ಭೂಮಾಪಕರು ಅಮಾನತು ಮಾಡಿದ್ದಾರೆ. ಕುಣಿಗಲ್ ಸರ್ವೆಯರ್ ಅಶ್ವಿನಿ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ರಾಮ ಬಾಣಹಂತ ಗ್ರಾಮದ ಜಮೀನು ಸರ್ವೆಯ ಸಂದರ್ಭದಲ್ಲಿ ಹಣವನ್ನ ಪಡೆಯಲಾಗಿತ್ತು. ಹಣ ಕೊಟ್ಟ ಮಹಿಳೆ ಅನಿತಾ ಮೇಲಾಧಿಕಾರಿಗಳಿಗೆ ವಿಡಿಯೋವನ್ನು ಕಳಿಸಿದ್ರು. ಭೂ ಸರ್ವೆ ವೇಳೆ ಅನಿತಾ ಬಳಿ ಹಣವನ್ನ ಸರ್ವೆಯರ್ ಅಶ್ವಿನಿ ಪಡೆದಿದ್ರು. ವಿಡಿಯೋದಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಅಶ್ವಿನಿ ಇಟ್ಟಿದ್ರು. ವಿಡಿಯೋ ನೋಡಿದ ಜಿಲ್ಲಾ ಭೂಮಾಪಕ ನಿರ್ದೇಶಕರು ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಎಸ್ ಜಮೀನು ಸರ್ವೆಯ ಸಂದರ್ಭದಲ್ಲಿ ಹಣವನ್ನ ಸರ್ವೆಯರ್ ಅಶ್ವಿನಿ ಪಡೆದಿದ್ರು. ಈ ಸಂದರ್ಭದಲ್ಲಿ ಏನು ಹಣ ಕೊಟ್ಟಂತ ಮಹಿಳೆ ಆ ದೃಶ್ಯಾವಳಿಯನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಇದನ್ನ ನೇರವಾಗಿ ಮೇಲಧಿಕಾರಿಗಳಿಗೆ ಮಂಜುಳಾ ಅವರು ಕಳಿಸ್ಕೊಟ್ಟಿದ್ರು. ಈಗ ಆ ವಿಡಿಯೋ ಆಧರಿಸಿ ಜಮೀನು ಸರ್ವೆಯ ಸಂದರ್ಭದಲ್ಲಿ ಹಣ ಪಡೆದಂತ ಸರ್ವೆಯರ್ ಅಶ್ವಿನಿ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಹಣವನ್ನು ನೀಡಲಾಗಿತ್ತು. ಅಶ್ವಿನಿ ಅವರು ಹಣವನ್ನು ಪಡೆದುಕೊಂಡಿದ್ರು. ಈ ಹಣವನ್ನು ಕೊಡುವಂಥ ದೃಶ್ಯಾವಳಿಗಳನ್ನು ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಗಿತ್ತು.